ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ ನಮಸ್ತಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾನಿವತ್ತು ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ನೋಡಿ, ಎಷ್ಟು ಉಬ್ಬಿದೆ ಅಂತ ನೀವು ಮನೇಲಿ ಮಾಡಿ ನೋಡಿ. ಈಗ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ. ನೋಡಿ, ಕಲಸ್ಕೊಂಡಿದ್ದಾಗಿದೆ ಈ ಹದಕ್ಕಿರಲಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟು ಸವರಿಡೋಣ. ಹಿಟ್ಟಿಗೆ ಇಲ್ಲಾಂದರೆ ಗಟ್ಟಿಯಾಗಿ ಹೋಗುತ್ತೆ, ಹಾಗಾಗಿ ಮುಚ್ಚಿಡಿ. ಒಂದು 20 ನಿಮಿಷ ಮುಚ್ಚಿಡಬೇಕಾಗತ್ತೆ. ನೋಡಿ, ಮುಚ್ಚಿಟ್ಟಿದ್ದಾಗಿದೆ. ಇವಾಗ ತೆಗೆಯೋಣ. ನೋಡಿ, ಈ ರೀತಿ ಬಂದಿದೆ. ಹೀಗೆ ಇರಬೇಕು ಫ್ರೆಂಡ್ಸ್, ಪೂರಿ ಚೆನ್ನಾಗಿ ಉಬ್ಬತ್ತೆ. ನೋಡಿ, ಎಷ್ಟು ದಪ್ಪ ಉಂಡೆ ಬೇಕು ಅಷ್ಟು ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ. ಇವಾಗ ಲಟ್ಸ್ಕೊಳ್ಳೋಣ. ಹಿಟ್ಟು ಹಾಕ್ಕೊಂಡು ತುಂಬ ದಪ್ಪನೂ ಮಾಡೋಕೆ ಹೋಗಬೇಡಿ, ತುಂಬ ತೆಳ್ಳಗೆ ಮಾಡೋಕೆ ಹೋಗಬೇಡಿ. ನಾನು ತೋರಿಸ್ತೀನಲ್ವ, ಹಾಗೆ ಮಾಡಿ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಮಾಡೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಉಬ್ಬತ್ತೆ. ನೋಡಿ, ಹೀಗೆ ಇರಲಿ, ಇಷ್ಟು ದಪ್ಪ ಇರಲಿ. ಇವಾಗ ಎಣ್ಣೆ ಕೂಡ ಕಾದಿದೆ, ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹೀಗೆ ಹಾಕಬೇಕು, ಆವಾಗ ಅದು ಉಬ್ತಾ ಇದೆ. ನೋಡಿ, ಎಣ್ಣೆ ಹಾಕೋದ್ರಿಂದ ಅದು ಉಬ್ಬತ್ತೆ. ಮೇಲೆ ಎಣ್ಣೆ ಹಾಕಬೇಕು, ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದೆ ಅನ್ನುವಾಗ ಹಾಕಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಬೇರೆ ಪ್ಲೇಟಲ್ಲಿ ತೆಗೆದಿಡೋಣ. ಹಾಗೆ ಇನ್ನೊಂದು ಹಾಕಿ ತೋರಿಸ್ತೀನಿ. ನೋಡಿ, ಅದ್ರ ಮೇಲೆ ಹೀಗೆ ಎಣ್ಣೆನ ಹಾಕಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನೋಡಿ, ಹೀಗೆ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ, ಒಂದು ಚಿಕ್ಕ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಬಾಯ್.